ವಿಶೇಷ ಕಾರ್ಯಕ್ರಮಕ್ಕೆ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಸ್ನೆಸ್ ಮ್ಯಾನ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಬಿಜೆಪಿ ನಾಯಕರಿಗೆ ಕೊಟ್ಟಿರುವಂಥ ಒಂದು ಖಡಕ್ ಎಚ್ಚರಿಕೆ, ನನಗೆ ಯಾವ ರೀತಿ ಈ ಚುನಾವಣೆಯನ್ನು ಗೆಲ್ಲಬೇಕು ಅಂತ ಗೊತ್ತಿದೆ, ಬಿಸ್ನೆಸ್ ಥರ ನಾನು ಇದನ್ನು ಗೆಲ್ತೀನಿ, ಹೇಗಾದರೂ ಸರಿಯೇ ಕರ್ನಾಟಕದಲ್ಲಿ ಮಿಷನ್ 150 ಮಾಡಿಯೇ ತೀರಬೇಕು ಅಂತ ಪಣತೊಟ್ಟಿರೋ ಬಿಜೆಪಿ ಚಾಣಕ್ಯ ಅದಕ್ಕಾಗಿ ಸಭೆಗಳ ಮೇಲೆ ಸಭೆ ನಡೆಸ್ತಾ ಇದ್ದಾರೆ. ಇತ್ತ ಕೇವಲ ರಾಜ್ಯ ನಾಯಕರು ಮಾತ್ರವಲ್ಲದೆ ಉಸ್ತುವಾರಿಗಳಿಗೂ ಕೂಡ ಚಳಿ ಬಿಡಿಸಿದ್ದಾರೆ. ತಮ್ಮ ಆದೇಶ ಪಾಲಿಸಿ ಅಂತ ಬಿಸ್ನೆಸ್ ಸೂತ್ರ ಕೊಟ್ಟಿದ್ದಾರೆ ಅಮಿತ್ ಶಾ. ಇದರ ಬಗೆಗಿನ ಒಂದು ರಿಪೋರ್ಟ್ ಮೊದಲಿಗೆ ನೋಡೋಣ. ಗುಜರಾತ್ ಹಿಮಾಚಲ ಪ್ರದೇಶ ಗೆಲುವಿನಿಂದ ಬಿಜೆಪಿ ಹೈಕಮಾಂಡ್ ಮತ್ತಷ್ಟು ಎಚ್ಚೆತ್ತಿದೆ. ಒಂದೇ ವಾರದ ಅಂತರದಲ್ಲಿ ಎರಡು ಬಾರಿ ರಾಜ್ಯಕ್ಕೆ ಆಗಮಿಸಿದ ಅಮಿತ್ ಶಾ ನಿನ್ನೆ ರಾತ್ರಿ ಬೆಂಗಳೂರಿನ ಖಾಸಗಿ ರೆಸಾರ್ಟ್ನಲ್ಲಿ ಸರಣಿ ಸಭೆಗಳನ್ನು ನಡೆಸಿದ್ದಾರೆ. ಪಕ್ಷದ ಗೆಲುವಿಗಾಗಿ 23 ಸೂತ್ರಗಳನ್ನು ರೂಪಿಸಿದ್ದು ಈ ಮೂಲಕ ರಾಜ್ಯ ನಾಯಕರಿಗೆ ಕೈತುಂಬ ಕೆಲಸ ನೀಡಿದ್ದಾರೆ. ರಾಜ್ಯ ನಾಯಕರ ಜೊತೆ ಉಸ್ತುವಾರಿಗಳಿಗೂ ಕ್ಲಾಸ್, ಮೈಚಳಿ ಬಿಟ್ಟು ಕೆಲಸ ಮಾಡಿ ಅಂತ ವಾರ್ನಿಂಗ್. ಇನ್ನು ರಾಜ್ಯ ಉಸ್ತುವಾರಿಗಳಾದ ಪ್ರಕಾಶ್ ಜಾವಡೇಕರ್, ಮುರಳೀಧರ್ ರಾವ್, ಪಿಯೂಷ್ ಗೋಯಲ್, ಪುರಂದರೇಶ್ವರಿಗೆ ಕ್ಲಾಸ್ ತೆಗೆದುಕೊಂಡ ಅಮಿತ್ ಶಾ, ನೀವು ಸ್ವಯಂ ಪ್ರೇರಿತರಾಗಿ ಯಾಕೆ ಇನ್ನು ಜಿಲ್ಲಾ ಉಸ್ತುವಾರಿ ತೆಗೆದುಕೊಂಡಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ಎಲೆಕ್ಷನ್ ನನಗೆ ಬಿಸಿನೆಸ್ ಇದ್ದಂತೆ, ನೀವು ಕೂಡ ಬಿಸಿನೆಸ್ ರೀತಿ ಹ್ಯಾಂಡಲ್ ಮಾಡಿ. ಎಸ್, ರಾಜ್ಯ ನಾಯಕರಿಗೆ ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿರುವ ಬಿಜೆಪಿ ರಾಷ್ಟ್ರಾಧ್ಯಕ್ಷ, ನನಗೆ ಚುನಾವಣೆ ಅನ್ನೋದು ಬಿಸ್ನೆಸ್ ಇದ್ದಂತೆ, ಎಲ್ಲ ಚುನಾವಣೆಯನ್ನು ಬಿಸ್ನೆಸ್ ರೀತಿಯೇ ವ್ಯವಹರಿಸುವೆ, ನೀವು ಕೂಡ ಬಿಸ್ನೆಸ್ ರೀತಿಯೇ ಹ್ಯಾಂಡಲ್ ಮಾಡಿ ಎಂದು ಖಡಕ್ ಸೂಚನೆ ಕೊಟ್ಟಿದ್ದಾರೆ ಅಮಿತ್ ಶಾ. ಬೆಳಗಾವಿ ಸಂಸದರ ಮೈಚಳಿ ಬಿಡಿಸಿದ ಅಮಿತ್ ಶಾ, ದೂರದ ಕ್ಷೇತ್ರಗಳು ಕಷ್ಟವಾದರೆ ಆರಾಮಾಗಿರಿ, ಇನ್ನೂ ನಮಗೆ ದೂರದ ಕ್ಷೇತ್ರಗಳ ಬದಲು ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಉಸ್ತುವಾರಿ ನೀಡಿ ಎಂದ ಸಂಸದ ಸುರೇಶ್ ಅಂಗಡಿ ಮನವಿಗೆ ಶಾ ಗರಂ ಆಗಿದ್ದಾರೆ. ನಿಮಗೆ ದೂರದ ಕ್ಷೇತ್ರಗಳು ಕಷ್ಟವಾದರೆ ಆರಾಮಾಗಿರಿ ಎಂದು ಗದರಿದ ಅಮಿತ್ ಶಾ, ಪರೋಕ್ಷವಾಗಿ ಮನೆಗೆ ನಡೆಯಿರಿ ಎಂದು ಹೇಳಿದ್ದಾರೆ. ಒಟ್ಟಾರೆ ಚುನಾವಣೆ ಗೆಲ್ಲಲು ಬಿಜೆಪಿ ಕಾರ್ಯತಂತ್ರದ ಮೇಲೆ ಕಾರ್ಯತಂತ್ರ ರೂಪಿಸ್ತಾ ಇದ್ದು, ರಾಜ್ಯ ಬಿಜೆಪಿ ನಾಯಕರಿಗೆ ಶಾ ಸಿಂಹ ಸ್ವಪ್ನವಾಗಿ ಪರಿಣಮಿಸಿರುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಬನ್ನಿ, ಈ ವಿಚಾರದ ಬಗ್ಗೆ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ನನ್ನ ಜೊತೆ ಇದ್ದಾರೆ ಟಿ ಎಸ್ ಶರವಣ ಅವರು, ಜೆ ಡಿ ಎಸ್ ನಾಯಕರು, ವಿಧಾನ ಪರಿಷತ್ ಸದಸ್ಯರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಇನ್ನು ಜಿ ಎನ್ ಹೆಗಡೆ ಅವರು ಬಿಜೆಪಿಯಿಂದ ಜಾಯ್ನ್ ಆಗಿದ್ದಾರೆ, ಬಿಜೆಪಿ ಕಾರ್ಯದರ್ಶಿ, ತಮಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾನು ಅಮಿತ್ ಶಾ ಅವರ ವಿಚಾರವಾಗಿರೋದ್ರಿಂದ ಮೊದಲಿಗೆ ನಾನು ಜಿ ಎನ್ ಹೆಗಡೆ ಅವರ ಜೊತೆಗೆ ಮೊದಲನೇ ಪ್ರಶ್ನೆ, ಬಿಸ್ನೆಸ್ ಮಾಡಿದಾಗೆ ನನಗೆ ಈ ಚುನಾವಣೆ ಅಂತಂದರೆ ಏನರ್ಥ ಸರ್? ಅಂದರೆ ಬಿಸ್ನೆಸ್ ಅಂತಂದರೆ ಏನು, ಮಾರುವಳಿ ಕೆಲಸ ಮಾಡಲಿಕ್ಕೆ ಬಂದಿದ್ದಾರೆ ಇಲ್ಲಿ, ಏನು ಕತೆ? ದಯವಿಟ್ಟು ಈ ಬಿಸ್ನೆಸ್ ಲೈಕ್ ಅಂತ ಹೇಳ್ತೇವೆ ನಾವು ಅನೇಕ ಕಡೆ. ಬಿಸ್ನೆಸ್ ಅಂದರೆ ವ್ಯಾಪಾರ ವ್ಯವಹಾರ ಅಂತ ಅಷ್ಟೇ ಅಲ್ಲ, ಬಿಸ್ನೆಸ್ ಅಂದರೆ ಒಂದು ಕಾರ್ಯತತ್ಪರತೆ, ಕಾರ್ಯತಂತ್ರ. ನಾವು ಏನು ಪ್ರಾರಂಭ ಮಾಡ್ತೇವೆ ಆ ಕೆಲಸವನ್ನು ನಾವು ನಿಷ್ಠೆಯಿಂದ ಮಾಡಿ ಮುಗಿಸ್ಬೇಕು, ಮತ್ತು ನಾವೇನು ಗುರಿಯನ್ನು ಇಟ್ಕೊಂಡಿದ್ದೀವಿ, ಉದ್ದೇಶವನ್ನು ಇಟ್ಕೊಂಡಿದ್ದೀವಿ, ಅದನ್ನು ಸಾಧಿಸಬೇಕು ಅನ್ನೋದೇ ಬಿಸ್ನೆಸ್. ಇಲ್ಲಿ ಬಿಸ್ನೆಸ್ ಅಂತ ನೀವು ವ್ಯಾಪಾರ ವ್ಯವಹಾರ ಅಂತ ನಾನು ಇಲ್ಲ ಅಂತ ಹೇಳೋದಿಲ್ಲ, ಆದರೆ ನಮ್ಮ ರಾಜ್ಯದಲ್ಲಿ ಬಿಜೆಪಿಯಲ್ಲಿ ಅಗ್ರಮಾನ್ಯ ನಾಯಕರಿದ್ದಾರೆ. ಬಹಳ ಅದ್ಭುತವಾಗಿ ಹೇಳಬೇಕು ಅಂತಂದರೆ, ಕೇಂದ್ರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವುದಕ್ಕಿಂತ ಮೊದಲೇ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದ BSY ಇದ್ದಾರೆ, ಯಡಿಯೂರಪ್ಪನವರಿದ್ದಾರೆ. ಹಾಗಿದ್ರೆ ಇಲ್ಲಿ ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅಂತಂದರೆ, ಇಂತಹ ಅಗ್ರಗಣ್ಯ ನಾಯಕರಿರುವಾಗ ಅವರ ಸಲಹೆ ಸೂಚನೆಗಳು ಬೇಡವೇ? ಕೇವಲ ಆ ಕಡೆಯಿಂದ ಮಾತ್ರ ಔಟ್ಪುಟ್ ಬರ್ತಾ ಇದೆ, ಈ ಕಡೆಯಿಂದ ಇನ್ಪುಟ್ ಹೋಗ್ತಾ ಇಲ್ಲ, ಇದು ನಾವು ಕೇಳ್ತಿರೋದು. ಯಾಕೆ ಅವಮಾನ ಮಾಡ್ತಾ ಇದ್ದಾರೆ ರಾಜ್ಯ ನಾಯಕರಿಗೆ? ಅಗ್ರಗಣ್ಯ ನಾಯಕ ಈಗ ಗುಜರಾತ್ ನಲ್ಲಿ ಮೋದಿ ಅವ್ರಿಗಿಂತ ಅಗ್ರಗಣ್ಯ ನಾಯಕರು ಯಾರು ಇಲ್ಲ. ಅವರಿದ್ರೂ ಕೂಡ ಗುಜರಾತ್ ನಲ್ಲಿ ಅಮಿತ್ ಶಾ ಅವರು ಯಾವ ರೀತಿ ಪ್ರಯತ್ನ ಮಾಡಬೇಕಾಯ್ತು, ಸ್ವತಃ ಮೋದಿ ಅವರೇ ಪ್ರಾಬ್ಲಮ್ ಎಷ್ಟಾಯ್ತು ನೋಡಿ ಅಲ್ಲಿಗೆ ನಿಮ್ಗೆ, ಎರಡೆರಡು ಮುಖ್ಯಮಂತ್ರಿಗಳನ್ನು ಚೇಂಜ್ ಮಾಡಬೇಕಾಯ್ತು ಅಂತ ಹೇಳಿ. ಅಲ್ಲೇ ಮುಖ್ಯಮಂತ್ರಿಗಳನ್ನು ನರೇಂದ್ರ ಮೋದಿ ಅಂತ ಬಲಾಢ್ಯ ಒಬ್ಬ ನಾಯಕರು ಕೂಡ ಪ್ರಯತ್ನ ಪ್ರಾಬ್ಲಮ್ ಎಷ್ಟಾಯ್ತು ನೋಡಿ. ಆದ್ರೆ ಕರ್ನಾಟಕದಲ್ಲಿ ಏನು ಅಂತಂದ್ರೆ, ಕರ್ನಾಟಕದಲ್ಲಿ ಯಡಿಯೂರಪ್ಪನವರಂತ ಅಗ್ರಮಾನ್ಯ ನಾಯಕರಿದ್ದಾರೆ, ಕೇಂದ್ರ ಸಚಿವರ ಕೆಲಸ ಮಾಡಿದಂತ ಅನಂತಕುಮಾರ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಬಿಸ್ನೆಸ್ ತರ ನಾನು ಚುನಾವಣೆಯನ್ನು ಮಾಡ್ತೇನೆ ಅಂತಂದ್ರೆ, ಜನರನ್ನು ಯಾವ ರೀತಿ ನೀವು ತಗೊಂಡಿದ್ದೀರಾ? ಬಿಸ್ನೆಸ್ ಅನ್ನೋ ಅರ್ಥ ಯಾವ ರೀತಿಯಲ್ಲಿ ಬಳಸಿದ್ದಾರೆ ಅಂತ ನಿಮ್ಗೆ ಈಗಾಗಲೇ ನಾನು ಹೇಳಿದ್ದೀನಿ. ಆದ್ರಿಂದ ನಮ್ಮ ಅಗ್ರಮ ನಾನು ಹೇಳಿದ್ನಲ್ಲ, ಗುಜರಾತ್ ಅಲ್ಲಿ
ಮೋದಿಯವರಂತಹ ಅಗ್ರಮಾನ್ಯ ನಾಯಕರು ಗುಜರಾತಲ್ಲೇ ಬಂದಂಥವ್ರು, ಆದರೂ ಕೂಡ ಅಮಿತ್ ಶಾ ಅವರು ಯಾವ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡಿದ್ರು ಅಲ್ಲೂ ಕೂಡ ಬಿಸ್ನೆಸ್ ಟೈಕ್ ನಮ್ಮ ಕಾರ್ಯತಂತ್ರ, ನಮ್ಮ ರಣತಂತ್ರ, ಆ ಯೋಜನೆಗಳನ್ನು ಯಾವ ರೀತಿಯಾಗಿ ನಾವು ಬೂತ್ ಮಟ್ಟದವರಿಗೆ ತಗೊಂಡು ಹೋಗಿ ಕೆಲಸ ಮಾಡಬೇಕು ಅಂತ ಇಲ್ಲದೆ ಇದ್ರೆ ಚುನಾವಣೆಗೆ ಗೆಲ್ಲೋದು ಕಷ್ಟ ಆಗ್ತಾಯಿತ್ತು ಅಲ್ಲೂ ಕೂಡ. ಹಾಗೆ ಕರ್ನಾಟಕದಲ್ಲಿ ನಮ್ಮ ಅಗ್ರಮಾನ್ಯ ನಾಯಕರು ಏನಿದ್ದಾರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ, ಎಲ್ಲರ ಸಲಹೆ ಸೂಚನೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಏನ್ ಹೇಳಿದ್ರು ಇವತ್ತು ಹೊಳಲ್ಕೆರೆಯಲ್ಲಿ ಅಂತ ಹೇಳಿದ್ರೆ ಮೊನ್ನೆ ಅಮಿತ್ ಶಾ ಅವರು ಮುಂದಿನ ಭಾವಿ ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ಅಂತಲೇ ಸಂಬೋಧನೆ ಮಾಡಿದ್ದಾರೆ. ಅದರ ಅರ್ಥ ಏನಂದ್ರೆ ಅಷ್ಟು ವಿಶ್ವಾಸವನ್ನ ಅಂದ್ರೆ ನಿಮ್ಮನ್ನ ಈಗ ಒಂದು ತಮಾಷೆ ಮಾಡ್ತಾ ಇದ್ರು ನೀವು ಏನಂತಂದ್ರೆ ಸೋನಿಯಾ ಗಾಂಧಿ ಅವರು ಯು ಪಿ ಎ ಚೇರ್ಪರ್ಸನ್ ಅಲ್ಲಿ ಪಪ್ಪಟ್ ತರ ಮನಮೋಹನ್ ಸಿಂಗ್ ಅವರು ಇದ್ದಾರೆ ಅಂತಂದ್ಬಿಟ್ಟು ಬಿಜೆಪಿ ಅವರು ತಮಾಷೆ ಮಾಡ್ತಾ ಇದ್ರು ಅಲ್ವಾ. ಈಗ ಏನಂತಂದ್ರೆ ನಾನು ನಿಮಗೆ ಚುನಾವಣೆಯನ್ನು ಗೆಲ್ಲಿಸಿಕೊಡ್ತೀನಿ, ನೀವು ಗೆದ್ರೆ ಅಧಿಕಾರ ಮಾಡೋದು ನೀವು, ನಾವು ಚಾಕ್ಲೇಟ್ ತಿಂತೀವಿ, ನಮ್ಮ ಆದೇಶವನ್ನು ಪಾಲಿಸಿ ಅಷ್ಟೇ, ನೀವು ನಾವೇನು ರಿಮೋಟ್ ಕಂಟ್ರೋಲ್ ಇರ್ತೀವೋ ಅದನ್ನು ಪಾಲಿಸಿ ಅಷ್ಟೇ ಅಷ್ಟೇ ಹೇಳ್ತಿರುವಂತದ್ದು. ಹೇಗಿತ್ತು ಅಂತಂದ್ರೆ ಈ ಬಾಲ್ ಠಾಕ್ರೆ ಅವರು ಬಹಳ ಮುಖ್ಯವಾಗಿ ಶಿವಸೇನಾದಲ್ಲಿ ಹೇಗಿತ್ತು ಅಂತಂದ್ರೆ ಅವರು ರಿಮೋಟ್ ಕಂಟ್ರೋಲ್ ಅಷ್ಟೇ, ಅವರು ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ. ಈ ಪರಿಸ್ಥಿತಿ ನಮ್ಮ ರಾಜ್ಯದ ನಾಯಕರಿಗೆ ಬೇಕಾ? ನಂಬರ್ ಟೂ ಪ್ರಶ್ನೆ ನಾನು ಮೊದಲೇ ಹೇಳಿದೆ, ಕೇಂದ್ರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವುದಕ್ಕಿಂತ ಮೊದಲೇ ರಾಜ್ಯದಲ್ಲಿ ಅಧಿಕಾರವನ್ನು ತೋರಿಸಿಕೊಟ್ಟಂತವರು ಯಡಿಯೂರಪ್ಪನವರು. ಅದು ನಮಗೊಂದು ಬೇಕೇ ಬೇಕು ಆ ವಿಚಾರಗಳು, ಅದರ ಬಗ್ಗೆ ಒಂದು ಗೌರವ ಇರಲೇಬೇಕು. ಹಾಗಿರುವಾಗ ಉತ್ತರ ಭಾರತ ದಕ್ಷಿಣ ಭಾರತದ ಮೇಲೆ ಪ್ರಹಾರ ಮಾಡ್ತಾ ಇದೆಯಾ? ನನ್ನ ನೇರ ಪ್ರಶ್ನೆ. ಅದಕ್ಕೆ ಬರ್ತೀನಿ. ಅದಕ್ಕಿಂತ ಮೊದಲು ಎಚ್ ಎಂ ರೇವಣ್ಣ ಅವರು ಜಾಯ್ನ್ ಆಗಿದ್ದಾರೆ, ಮಾನ್ಯ ಸಚಿವರು, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಓಕೆ, ನಿಮ್ಮ ಬಿಸ್ನೆಸ್ ಹೇಗಿದೆ ಸರ್? ಅಂದರೆ ರಾಜಕೀಯ ಬಿಸ್ನೆಸ್ ಹೊಸ ಏನು ವರ್ಲ್ಡ್ ಕಾಯಿನ್ ಆಗ್ತಾ ಇದೆ ಅದಕ್ಕೆ ಕೇಳಿದೆ. ಅಂದರೆ ಬಿಸ್ನೆಸ್ ಮಾಡೋಕ್ಕೆ ಬಂದಿದ್ದಾರೆ ಅಂತಂದ್ಬಿಟ್ಟು, ಸೊ ನಿಮಗೆ ನಿಮ್ಮ ಮೇಲೆ ಬಿಸ್ನೆಸ್ ಹೇಗೆ ಅಂತಂದರೆ ನಿಮಗೆಲ್ಲ ಒಂದು ಭಯ ಇದೆ, ಐ ಟಿ ಶಾಕ್ ಬರ್ಬೋದು, ಇ ಡಿ ಶಾಕ್ ಬರ್ಬೋದು. ಸೊ ಹಾಗಾಗಿ ಬಿಸ್ನೆಸ್ ಅಂದರೆ ಏನು ಅನ್ನೋದು ನಿಮ್ಮ ಅರ್ಥದಲ್ಲಿ ಹೇಗೆ? ಅಮಿತ್ ಶಾ ಅವರು ಹೇಳಿದ್ದು ನನ್ನ ಅರ್ಥ ಹೇಳಿದ್ದೀನಿ, ಮೊನ್ನೆ ರೇವಣ್ಣವರಾಗಿರಲಿಲ್ಲ. ಅದೇ ತಾವು ಹೇಳ್ತೀರ ಬಿಡಿ, ನೀವು ಹೇಳಿದ್ರೆ ನಮ್ಗೆ ಕೇಳಿಸ್ಕೊಂಡು ನೋಡ್ಕೊಂಡು ಬರ್ತದೆ. ಅದಿರಲಿ ಪಾಪ, ತಮ್ಮ ಮನಸ್ಸಿಗೆ ತಾವು ಹೇಳಬೇಕು. ಈಗ ಪಾಪ ಅಮಿತ್ ಶಾ ಅವರು ಎಲ್ಲವನ್ನೂ ವ್ಯಾಪಾರೀಕರಣ ಮಾಡ್ತೀವಿ ಅಂತಲೇ ಅಂದ್ಕೊಂಡಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಮಾರಾಟಕ್ಕೆ ಕರ್ನಾಟಕದ ಜನ ಇಲ್ಲ ಅನ್ನೋದನ್ನು ಮೊದಲು ಅವ್ರಿಗೆ ಹೇಳಬೇಕಾಗುತ್ತೆ. ಖರೀದಿ ಮಾಡಬಲ್ಲ, ಖರೀದಿ ಮಾಡಬಹುದು. ನಾನು ಯು ಪಿ ನಲ್ಲಿ ಮಾಡಿದ್ದೀನಿ, ನಾನು ಬೇರೆ ಕಡೆ ಮಾಡಿದ್ದೀನಿ, ಇಲ್ಲೂ ಮಾಡ್ತೀನಿ. ನೀವು ನನಗೆ ಯು ಪಿ ನಲ್ಲೇ ಮಾಡಿದ್ದೀನಿ, ನೀವು ನನಗೆ ಸಹಕಾರ ಕೊಡಿ ಅಂತ ಕೇಳೋ ಮಾತಿದೆಯಲ್ಲ. ಕರ್ನಾಟಕದ ಜನ ಸ್ವಾಭಿಮಾನಿಗಳು, ಇಲ್ಲಿ ಮಾರಾಟಕ್ಕೆ ಇಲ್ಲ, ಮಾರಾಟಕ್ಕೆ ಇದೆ ಅನ್ನೋದು ಶಾ ಅವ್ರು ಅನ್ಕೊಂಡಿದ್ರೆ ಅದು ಅವರ ನಾನು ಬೇರೆ ಭಾಷೆ ಉಪಯೋಗಿಸೋಕೆ ಬರಲ್ಲ ನಮ್ಗೆ. ಯಾಕೆ ನಾವು ಸ್ವಲ್ಪ ಕರ್ನಾಟಕ ಜನ ಅಂತ ಅಂದ್ರೆ, ನೀವು ಹೇಳೋ ಪ್ರಕಾರ ನೀವು ಯು ಪಿ ಅಲ್ಲಿ ಅಥವಾ ಗುಜರಾತ್ನಲ್ಲಿ ಮಾರಾಟ ಮಾಡಿ ಗೆದ್ರು ಅಂತ ನೀವು ಹೇಳ್ತೀರಾ? ಈಗ ಗುಜರಾತ್ದೇ ಒಂದು ಮಾತು ಹೇಳಬೇಕು, ಈ ಕಡೆ ಅವ್ರು ಭಾಳ ಇದಾಗಿ ಹೇಳ್ತಾ ಇದ್ರು ನಮ್ಮ ಸ್ನೇಹಿತರು, ಗುಜರಾತಲ್ಲಿ ಮೋದಿ ಇದ್ದರೂ ಕೂಡ ಶಾ ಅವರೇ ಎಲ್ಲ ಲೆಕ್ಕಾಚಾರ ಮಾಡಿದ್ರು ಅಂತ. ಅಲ್ಲಿದೊಂದು ಪರಿಸ್ಥಿತಿ ಹೇಳ್ತೀನಿ, 20 ವರ್ಷ ನಾವು ಅಧಿಕಾರದಲ್ಲಿ ಇರಲಿಲ್ಲ, ಕಾಂಗ್ರೆಸ್ಸಿನ ಕೇಡರ್ ಇರಲಿಲ್ಲ ಒಂದು ಹಂತದಲ್ಲಿ. ಅದ್ರ ಜೊತೆಗೆ ಇವರು 8 ವರ್ಷ ಆಡಳಿತವನ್ನು ಮಾಡಿದವರು, ಮೋದಿಗಳ ಸ್ವಂತ ಊರು, ಅವರಲ್ಲಿ ಗೆಲ್ಲಬೇಕಾದ್ರೆ ಆಡಿದಂಥ ಆಟಗಳು ಏನೇನು ಅನ್ನೋದನ್ನು ಜನ, ರಾಜ್ಯದ ಜನ, ರಾಷ್ಟ್ರದ ಜನ ನೋಡಿದ್ದಾರೆ. ಸೊ ಈ ಲೋಕಸಭೆ ಒಂದೇ ಸೆಕೆಂಡ್, ಲೋಕಸಭೆ ನಮಗಂತೂ ಭಯ ಇಲ್ಲ ಒಂದೇ ಸೆಕೆಂಡ್ ಹೇಳ್ಬಿಡ್ತೀನಿ. ಲೋಕಸಭೆನ ಮುಂದಕ್ಕಾಗಿದ್ದ ಎಲ್ಲನ ಇತ್ತ ರಾಷ್ಟ್ರದಲ್ಲಿ ಚುನಾವಣೆಗೋಸ್ಕರ, ಒಂದು ರಾಜ್ಯ ಚುನಾವಣೆಗೆ ಅದನ್ನ ಹಾಕಿದ್ರು. ಆಮೇಲೆ ಪಾಕಿಸ್ತಾನದ ಹೆಸರು ಹೇಳಿದ್ರು, ಏನೇನು ಹೇಳ್ಬೇಕು ಎಲ್ಲ ಹೇಳಿದ್ರು. ಎಷ್ಟು ಸಾರಿ ದಂಡಯಾತ್ರೆ ಮಾಡಿದ್ರು ಗಜನಿ, ಅದೆಂತ ಅಂದ್ರು ಈ ಜನ, ಈ ಮೋದಿ ದಂಡಯಾತ್ರೆ ಎಷ್ಟು ಸಾರಿ ಆಯ್ತು ನಿಮ್ಮ ಭಯ ಅವರಿಗೆ? ನೀವು ಹೇಳೋ ಪ್ರಕಾರ ನಿಮ್ಮ ಭಯ ಆದ್ರೂ ಗೆದ್ರು ಬಹಳ ಕಡಿಮೆ ಅಂತರದಲ್ಲಿ ಗೆದ್ರು. ಎಲ್ಲ ಹೇಳಿದ್ದು 135-150 ಏನೇನೋ ಹೇಳ್ತಿದ್ರಲ್ಲ, ಅದು ಎಷ್ಟೆಲ್ಲ ಗೆದ್ರು ಅನ್ನೋದನ್ನು ಗೊತ್ತಾಯ್ತಲ್ಲ. ಅಲ್ಲ ರೇವಣ್ಣ ಸರ್, ನೀವು ಸೋತರು ಕೂಡ ಯಾವ ರೀತಿ ಅದನ್ನು ಸ್ವೀಕರಿಸಿದಿರಲ್ವಾ, ಬಹಳ ಆಶ್ಚರ್ಯ ಆಗುತ್ತೆ. ಸೋತಿದ್ದೀರಿ ನೀವು, ಅದನ್ನ ಹೇಳಿ ಸ್ವಾಮಿ, ಇಷ್ಟೆಲ್ಲ ಆಗಿ 6ನೇ ಬಾರಿ ನಮಗೆ ನಾವು ಸೆಕೆಂಡ್ ಶೆಟ್ರಿ ಹೇಳ್ತೀನಿ, ನಾವು ಸೋಲೋ ಗೆಲ್ವನ್ನ ಈಕ್ವಲ್ ಆಗಿ ತಗೊಳ್ಳೋ ಜನ, ನಾವು ಅದನ್ನೇನು ಜನಾದೇಶವನ್ನ ಒಪ್ಕೊಳ್ಳೋ ಜನ. ಇಲ್ಲಿ ಇಲ್ಲಿ ನಾವೇನು ಸೋಲ್ತೀವಿ ಅಂತ ಹೇಳ್ತಾ ಇದ್ದೀನಿ, ನಾವು ಗೆಲ್ತೀವಿ ಅಂತ ಹೇಳ್ತಾ ಇದೀವಲ್ಲ. ಅವ್ರು ಬರ್ಬೋದು, ಬಂದರೂ ಕೂಡ ಈಗಾಗಲೇ ಬಂದು 2 ಸಾರಿ ಬೆಂಕಿ ಹಚ್ಚಿ ಹೋಗಿದ್ದಾರೆ. ಅವ್ರು ಬಂದಮೇಲೆ ಹೆಣಗಳು ಬೀಳೋದನ್ನು ನೋಡ್ತಾ ಇದ್ದಾರೆ, ಜನ ಏನು ಕಣ್ಣು ಮುಚ್ಕೊಂಡಿದ್ದಾರಾ? ಅವ್ರು ಬರೋವರೆಗೂ ಕರ್ನಾಟಕದ ಬಿಜೆಪಿ ಅವ್ರಿಗೆ ಹೋರಾಟದ ಭಾವನೆನೇ ಇರಲಿಲ್ವಾ? ಆ ಹೋರಾಟ ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ ಅನಂತಕುಮಾರ್ ಹೆಗಡೆ ಅವರ ಬಾಯಿ ಎಲ್ಗೋಯ್ತು, ಈ ಶೋಭಾ ಕರಂದ್ಲಾಜೆ ಅವರ ಬಾಯಿ ಎಲ್ಗೋಯ್ತು, ಈ ಯಾರೋ ಅಪ್ಪ ನಮ್ಮ ಮೈಸೂರಿನ ಎಂ ಪಿ ಇವರುಗಳೆಲ್ಲ ಯಾವ ಮಟ್ಟಕ್ಕಾದ್ರು ಬೇಕಾಗಿತ್ತು. ಬರ್ತೀನಿ ನೆಕ್ಸ್ಟ್ ಶರವಣ ಅವರದ್ದು. ಶರವಣ ಅವರು ಹೆಣ ಬೇಕಾಗಿದೆ ಅನ್ನೋ ಪರಿಸ್ಥಿತಿ ನನ್ನ ಒಂದು ಬಹಳ ಮುಖ್ಯವಾದಂಥ ಪ್ರಶ್ನೆ. JDS ಒಂದು ಪ್ರಾದೇಶಿಕ ಪಕ್ಷ, ಒಂದು ಕಡೆ
ಈ ಉತ್ತರ ಭಾರತದ ನಾಯಕರು ದಕ್ಷಿಣ ಭಾರತದ ನಾಯಕರ ಮೇಲೆ ಪ್ರಹಾರ ನಡೆಸ್ತಾ ಇರುವಂಥದ್ದು, ನಾನು ಇದನ್ನು ಒಂದು ಖಂಡಿಸ್ತೀನಿ. ನಾಳೆ ಸಿದ್ದರಾಮಯ್ಯನವರು ಮಾತಾಡಿದರೂ ಕೂಡ ಉತ್ತರ ಭಾರತದ ನಾಯಕರ ಮುಂದೆನೇ ಏನು ಕೈ ಮುಗಿಬೇಕಾಗತ್ತೆ, ಅಥವಾ ಅಮಿತ್ ಶಾ ಅವರ ಮುಂದೆನೇ ಕೈ ಮುಗಿಬೇಕಾಗತ್ತೆ. ಇದರ ಮಧ್ಯದಲ್ಲಿ ಜೆ ಡಿ ಎಸ್ ಪಾತ್ರ ಏನು? ಜೆ ಡಿ ಎಸ್ ಕೂಡ ಈ ರೀತಿ ಒಂದು ಹೇಳಿಕೆಗಳನ್ನು ಕೊಡೋ ಮುಖಾಂತರ, ದೀಪಕ್ ಕೊಲೆ ಪ್ರಕರಣದಲ್ಲಿ ಇಂಥವರೊಬ್ಬರ ಪಾತ್ರ ಇದೆ ಅಂತ ಹೇಳೋ ಮುಖಾಂತರ ಕದಡಿದ ನೀರಲ್ಲಿ ನಮಗೇನು ಲಾಭ ಅಂತ ಮೀನು ಹಿಡಿಯೋ ಪ್ರಯತ್ನ ಮಾಡ್ತಾ ಇದ್ದೀರಾ ನೀವು? ನಿಮ್ಮ ಸ್ಟ್ಯಾಂಡ್ ಏನು ಈ ಸಂದರ್ಭದಲ್ಲಿ? ಬಹುಶಃ ಮೊದಲನೇದಾಗಿ ನಾನು ಸಬ್ಜೆಕ್ಟ್ಗೆ ಬರ್ತೀನಿ. ಇವತ್ತೇನು ತಾವು ಟೈಟಲ್ ಕೊಟ್ಟಿದ್ದೀರಾ ಬಿಸ್ನೆಸ್ ಶಾ ಅಂತೇಳಿ, ಬಿಸ್ನೆಸ್ ಮ್ಯಾನ್ ಶಾ ಅಂತೇಳಿ, ಇದು ಸತ್ಯನೇ. ಇದು ಅವರು ಮೂಲತಃ ಗುಜರಾತಿನವರು, ವ್ಯಾಪಾರಸ್ಥರು. ಅವರು ಗುಜರಾತಲ್ಲಿ ವ್ಯಾಪಾರ ಮಾಡಿ ಬಿಸ್ನೆಸ್ ಬಗ್ಗೆ ಅವ್ರ ಮಗ ಅಲ್ಲ ಹೇಳಿ ಬಿಸ್ನೆಸ್ ಬಗ್ಗೆ ನೀವು ಒಳ್ಳೆ ಸ್ಪಷ್ಟನೆ ಕೊಡಬಲ್ಲ. ಹೌದೌದು, ಅವ್ರು ರಾಜಕೀಯ ಬಿಸ್ನೆಸ್ಗೆ ಬಂದಿದ್ದಾರೆ. ಇವತ್ತೇನು 300 ಕೋಟಿ ಇರೋದನ್ನ 300 ಕೋಟಿ ಹೆಂಗೆ ಮಾಡ್ಬೋದು, 30 ಕೋಟಿನ 3,000 ಕೋಟಿ ಹೆಂಗೆ ಮಾಡ್ಬೋದು ಅಂತೇಳಿ ಅವರ ಮಗನ ವಿಚಾರದಲ್ಲಿ ಅವ್ರು ತೋರಿಸ್ಕೊಟ್ಟಿರತಕ್ಕಂಥದ್ದು ತಾವು ಕೂಡ ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದನ್ನು ಗಮನಿಸಿದ್ದೀನಿ. ಇವತ್ತು ಕನ್ನಡಿಗರನ್ನು ಮಾರಾಟ ವಸ್ತಾಗಿ ಏನು ಅವ್ರು ಬಿಂಬಿಸ್ತಾ ಇದ್ದಾರೆ, ಖಂಡಿತ ಹೇಳ್ತೀನಿ, ಹಿಂದಿ ವಾಲ ಅಲ್ಲ ಇಲ್ಲಿ. ಸ್ವಾಭಿಮಾನಿ ಕನ್ನಡಿಗ 6 ಕೋಟಿ ಜನ ಏನಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ಮಣೆ ಹಾಕಲ್ಲ. ಇವತ್ತೇನು ಎಷ್ಟು ಒಂದು ಉಡಾಫಿಯಾಗಿ ಅವ್ರು ಮಾತನಾಡಿರತಕ್ಕಂಥದ್ದು ಕನ್ನಡಿಗರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿರತಕ್ಕಂಥ ವಿಚಾರ. ಇವತ್ತು ನಮ್ಮ ರಾಜ್ಯದ ಹಿತವನ್ನು ಕಾಪಾಡುವ ಹಾದಿಯಲ್ಲಿ ಅವ್ರು ಯಾವುದೇ ಥರ ಹೇಳಿಕೆ ಕೊಟ್ಟಿಲ್ಲ, ಕನ್ನಡಿಗರ ಬಗ್ಗೆ ಮಾತಾಡಿಲ್ಲ, ಕನ್ನಡಿಗರಿಗೆ ಸಮಸ್ಯೆ ಬಂದಾಗ ಅದ್ರ ಬಗ್ಗೆ ಎಲ್ಲಿ ಕೂಡ ಚಕಾರ ಎತ್ತಿಲ್ಲ. ಇವತ್ತು ಚುನಾವಣೆ ಬಂದಿದೆ ಅಂತೇಳಿ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. 2 ಬಾರಿನೂ ಇದನ್ನೇ ಮಾಡ್ತಾ ಇರತಕ್ಕಂಥದ್ದು ಇವತ್ತೇನು ಅವರು ನಮ್ಮ ಕನ್ನಡಿಗರ ಬಗ್ಗೆ ಅವಹೇಳನ ಖಾಲಿ ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಂಡಿತ ನಾನು ಇದನ್ನು ಬಂಡವಾಳ ಹಂಗಂದ್ರೆ ಅವ್ರು ಹೇಳೋ ವಿಚಾರ ಏನಂದ್ರೆ ನಾವು ಬಂಡವಾಳ ಹಾಕ್ಬಿಡ್ತೀವಿ, ನೀವು ಮಾರಾಟ ಮಾಡ್ಕೊಡಿ ಅಂದ್ರೆ ಅವ್ರ ನಾಯಕರುಗಳಿಗೆ ಅವ್ರು ಹೇಳಿರತಕ್ಕಂಥಿವ್ ಸೇಲ್ಸ್ ಎಕ್ಸಿಕ್ಯೂಟಿವ್, ಅದರಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ಇದಾರೆ, ಜೂನಿಯರ್ ಎಕ್ಸಿಕ್ಯೂಟಿವ್ ಇದಾರೆ, ಇವರೊಬ್ಬ ಸೀನಿಯರ್. ಹೌದು, ಅದನ್ನ ಅವರು ಕ್ಲಾಸ್ ತಗೋತಾ ಇದ್ದಾರೆ. ಸೇಲ್ಸ್ ಮನ್ಶಿಪ್ ಹೇಗಿರ್ಬೇಕು, ಕಸ್ಟಮರ್ಸ್ ಯಾವ ತರ ಅಟ್ರಾಕ್ಷನ್ ಮಾಡಬೇಕು ಅಂತೇಳಿ ಇವತ್ತು ಅವರು ಪಾಠನೂ ತಗೊಂಡಿದ್ದಾರೆ, ಸಬ್ಜೆಕ್ಟ್ ನ ಪ್ರಸ್ತಾಪ ಮಾಡಿದ್ದಾರೆ. ಖಂಡಿತ ದುರಂತ ನಮ್ಮ ರಾಜ್ಯಕ್ಕೆ ಅಂತ ಹೇಳಿಕ ಬಯಸ್ತಾರೆ. ನಾನು ಬರ್ತೇನೆ, ಒಂದು ಬ್ರೇಕ್ ತಗೊಳ್ತೇನೆ. ಹಾಗಿದ್ರೆ ಸಾಧಾರಣವಾಗಿ ಈ ಹಿಂದೆ ಕೇಳ್ತಾ ಇದ್ವಿ ನಮ್ಮ ಪಕ್ಷದಲ್ಲಿ ಉಸಿರುಗಟ್ಟಿಸುವಂಥ ವಾತಾವರಣ ಇದೆ ಅಂತೆ. ನಿಜವಾಗ್ಲೂ ಉಸಿರುಗಟ್ಟಿಸುವಂಥ ವಾತಾವರಣ ಇದೆಯಾ? ಯಾಕೆಂದರೆ ಸುರೇಶ್ ಅಂಗಡಿಯವರು ಹೇಳ್ತಾರೆ ನಮಗೆ ದೂರ ದಾಕಬೇಡಿ ಉಸ್ತುವಾರಿ ಪಕ್ಕದಲ್ಲೇ ಹಾಕಿ ಅಂತ ಹೇಳುವಾಗ ಅವರಲ್ಲಿ ಹೇಳ್ತಾರಂತೆ ನಿಮಗೆ ಆಗೋದಿದ್ರೆ ಮಾಡಿ, ಇಲ್ಲ ಅಂತಂದರೆ ಜನ ಬೇರೆ ಇದ್ದಾರೆ ಅಂತ ಕೇಳ್ಬಿಡ್ತಾರೆ. ಅಂದರೆ ಅವರು ಕೂಡ ಹಲವಾರು ಬಾರಿ ನಾಯಕರಾಗಿ ಆಯ್ಕೆಯಾಗಿ ಬಂದವರು, ಸಂಸದರು, ಅವ್ರಿಗೊಂದು ರೆಸ್ಪೆಕ್ಟ್ ಇರುತ್ತೆ. ನೀವು ಕಾಂಗ್ರೆಸ್ಸನ್ನು ಬೈತಾ ಇದ್ರಿ ಗುಲಾಮಗಿರಿ ಪದ್ಧತಿ ಅಂತಂದ್ಬಿಟ್ಟು, ಇದನ್ನು ನೀವೇನು ತರ್ತಾ ಇದ್ದೀರಿ? ಒಮ್ಮೆ ಬ್ರಿಟಿಷು ಆಯ್ತಪ್ಪ, ಕಾಂಗ್ರೆಸ್ಸು ಇದಾದ ನಂತರ ನೀವು, ನಿಮಗೆ ಬದಲಾವಣೆ ಕೊಟ್ಟರು ಕೂಡ ನೀವಾದರೂ ಮಾಡ್ತಾ ಇರೋದೇನಲ್ಲಿ, ನಮ್ಮನ್ನು ಯಾಕೆ ಸರ್ ನೀವೊಂದು ಗ್ರ್ಯಾಂಟೆಡ್ ಅಂತ ತೊಗೊಂಡ್ಬಿಟ್ಟಿದ್ದೀರಿ? ಇದರ ಬಗ್ಗೆ ಕೇಳ್ತೀನಿ ಒಂದು ಬ್ರೇಕ್ ಆದ ನಂತರ. ಜೊತೆಗೆ ಎಚ್ ಎಂ ರೇವಣ್ಣ ಅವ್ರಿಗೊಂದು ಪ್ರಶ್ನೆ ಇದೆ, ಯಾಕೆ ಅಮಿತ್ ಶಾ ಅವರು ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಅಂತಂದರೆ ಹೈಕೋರ್ಟ್ ನಿಮಗೆ ಚೀಮಾರಿ ಹಾಕಿದೆ. ಎರಡೆರಡು ಏನದು ರಾಜ ಏನಂತಂದರೆ 2 ತಾಸಿಗೊಮ್ಮೆ ಅಧಿಕಾರಿಗಳ ವರ್ಗಾವಣೆ ಆಗುತ್ತೆ. ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಕಾರಿ ಇಂಜಿನಿಯರ್ 1 ತಿಂಗಳಲ್ಲಿ 3 ಬಾರಿ ವರ್ಗಾವಣೆ ಆಗುತ್ತೆ. ಸೊ ಹಾಗಿರುವಾಗ ನೀವಂತ ಆಡಳಿತ ಕೊಟ್ಟ ಕಾರಣಕ್ಕಾಗಿ ಇವತ್ತು ನಾವು ಕನ್ನಡಿಗರು ಈ ಮಾತನ್ನು ಕೇಳಬೇಕಾಗಿ ಬಂತು. ಉತ್ತರವನ್ನು ಕೊಡ್ತೀರಿ ಬ್ರೇಕ್ ಆದಮೇಲೆ.